ಜಿಲ್ಲೆಯಲ್ಲಿ ಅಪರಾಧ ಪ್ರಕರಣಗಳು ಹಾಗೂ ರೌಡಿ ಶೀಟರ್ಗಳ ಕೊಲೆ ಹೆಚ್ಚಳ ಆಗುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ಎತೀಶ್ ಅವರು ಬುಧವಾರ ರಾತ್ರಿ ನಗರದ ವಿವಿಧ ಬೀದಿಗಳಲ್ಲಿ ಸಂಚರಿಸಿ ರೌಡಿ ಶೀಟರ್ಗಳಿಗೆ ಬಿಸಿ ಮುಟ್ಟಿಸಿದರು. ನಗರದಲ್ಲಿನ ವಿವಿಧ ಬಡಾವಣೆಗಳಿಗೆ ತೆರಳಿದ ಎಸ್ಪಿ ರೌಡಿ ಶೀಟರ್ಗಳನ್ನು ಮನೆಯಿಂದ ಹೊರಗೆ ಕರೆಸಿ ಅವರ ಪೂರ್ವಪರ ವಿಚಾರಿಸಿ ಎಚ್ಚರಿಕೆ ನೀಡಿದರು. ಸಾರ್ವಜನಿಕರನ್ನು ಬೆದರಿಸುವುದು ಸೇರಿದಂತೆ ಯಾವುದೇ ರೀತಿಯ ತೊಂದರೆ ಕೊಟ್ಟಲ್ಲಿ ತಕ್ಷಣ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು. ಎಎಸ್ಪಿ ವೇಣುಗೋಪಾಲ್, ಸಿಪಿಐ ಸಂತೋಷ್ ಕುಮಾರ್ ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಎಸ್ಪಿ ಅವರಿಗೆ ಸಾಥ್ ನೀಡಿದರು. ಮಾರ್ಕೆಟಲ್ಲಿ ಒಳ್ಳೇದಕ್ಕೆ ಕಲ್ತಿದ್ಯಾ ಗೊತ್ತಿಲ್ಲ ಸರ್, ಅಲ್ಲೇ ಇರ್ತಾರಲ್ಲ, ಎಲ್ಲ ಇರ್ತಾರೆ ಪೊಲೀಸರು ಇರ್ತಾರೆ. ಗೊತ್ತಿದ್ದಲ್ಲಿ ಹೋಗಿ ನಮ್ಮ ಬುದ್ಧಿ ಇಲ್ಲದೆ ಹೊಡೋಬಿಡ. ಈಗ ಅವಾಗಿಂದ ನಾನು ಯಾವ್ದಕ್ಕೂ ಹೋಗಿಲ್ಲ ಸರ್, ಒಂದು ಕೇಸ್ ಇಲ್ಲ. ಆಯ್ತಪ್ಪ, ಜನವರಿ 1ನೇ ತಾರೀಕು 2028 ಇಸ್ವಿಲಿ ನಿಮ್ಮ ಮೇಲೆ ಕೇಸ್ ಆಯ್ತು ಸರ್? ಅವಾಗಲೂ ಇಲ್ಲ ಸರ್, ನಾನು ಆ ಗಾಡಿ ಒಳಗೆ ಕುಂತಿದ್ದೀನಿ ನಾನು ಅಷ್ಟೇ. ನಾನು ಏನು ಮಾಡ್ತೇನೆ, ಬಿಡ್ಸೋಕ್ಕಾಗಲ್ಲ. ಹಾಂ, ಬಿಡ್ಸೋಕೆ ಇದ್ದಿದ್ದಕ್ಕೆ ನಾನು ಕ್ಯಾಮ್ರಾದಲ್ಲಿ ಬಿದ್ದೆ ಸರ್. ನಾನು ಬಿಡಿಸ ಎಲ್ಲಿ ಬಿಡಿಸ್ತೇನೆ ನೀನು, ಅವ್ರು ಹೊಡೆದಾಡುವಾಗ ಅವ್ರು ಹೊಡೆದಾಡಿ ಬಿದ್ದುಬಿಡಿ ಸರ್. ಅವಾಗ ಹೊಡೆದಾಡ್ಲಿ ಸುಮ್ಮನೆ ಇದೆಯಾ ನೀನು? ಹಾಂ, ಅದೆಲ್ಲ ಅದಕ್ಕೆ ಒಳ್ಳೆ ಬುದ್ಧಿ ಕಲಿಬೇಕು. ನಾವು ನೀವು ಕೂತಿದ್ದೆ ಸುಮ್ಮನೆ ಅಂದರೆ ಅರ್ಥನ? ಬಿಡಿಸ್ಬೇಕು, ಒಂದು ಗಲಾಟೆ ಮಾಡ್ತಾ ಇದ್ರೆ. ಯಾರು ಕಂಪ್ಲೇಂಟ್, ಯಾರು ಇವ್ರಿಗೆ ಆಗದೆ ಇರೋರು ಯಾರನ್ನ ಕಂಪ್ಲೇಂಟ್ ಕೊಟ್ಬಿಟ್ರಾ? ಯಾರು ಸೇರಿಸ್ಬಿಟ್ರು? ನಿಮ್ಗೆ ಆಗದೆ ಇರೋರು? ಇಲ್ಲ ಸರ್, ಆಗ್ಬೇಕಾದ್ರೆ ಕಂಪ್ಲೇಂಟ್ ಇನ್ಮೇಲೆ ಯಾಕೆ ಕೊಡ್ತಾರೆ? ಸುಮ್ಮನೆ ನಾನು ಗಾಡಿ ಒಳಗೆ ಗಾಡಿ ಡ್ರೈವರು, ಅಲ್ಲಿ ಕ್ಯಾಮ್ರಾದಲ್ಲೂ ತೆಗೆದವ್ರು, ಅದು ನೋಡೋರು ಗಾಡಿ 8 ಗಂಟೆ ಒಳಗಡೆ ಮನೆ ಸೇರ್ಕೋಬೇಕು. ನೀವೇನು ಕಂಡೆ ಬೇರೆ ಕಡೆ ನಿಂದ ಕತ್ತೆ ನೋಡ ಮೇಲೆ ಸ್ವಂತ ತಗೊಂಡಿದ್ದೆ, ಬಾಡಿಗೆ ಕೊಡ್ತೀಯ? ಅದೇ ಬಾಡಿಗೆ ಆಟೋನಾ? ಸ್ವಂತ ತಗೊಂಡಿಲ್ಲ, ನಿನ್ ಸ್ವಂತ ಏನು ಆಟೋ ಬೇರೆಯವರಿಂದ ತಗೊಂಡು ಓಡಿಸೋದು? ಎಷ್ಟು ಅವ್ರಿಗೆ ಪಂಚಾಯತಿ ಜೀವನ ಮಾಡ್ತಾ ಬೇರೆ ಸೋರ್ಸ್ ಆಫ್ ಇನ್ಕಮ್ ಏನಾದ್ರು ಮಾಡ್ಕೊಂಡಿದ್ಯಾ? ಅದೇ 6,000 ರೂಪಾಯಿ ಜೀವನ ಮಾಡೋಕ್ಕಾಯ್ತದೆ, ಬೇರೆ ಏನು ಮಾಡ್ದಲೆ? ಎಲೆಕ್ಟ್ರಿಕ್ ಕೆಲಸ ಮಾಡಿದ್ದೀನಿ ಲಾಕ್ಡೌನ್ ಆಗುತ್ತಲ್ಲ ಸರ್, ಅದಕ್ಕೆ ಕಂಪ್ನಿ ಇನ್ನು 6,000 ರೂಪಾಯಿ ದುಡ್ಡ್ರೆ ನೀನು ಜಿಮ್ ಮಾಡಿ ಈ ಥರ ಬಾಡಿ ಬೆಳೆಸೋಕ್ಕೆ ದುಡ್ಡು ಸಾಕಾಗಲ್ಲ, ಬೇರೆ ಏನು ಮಾಡ್ತೀಯ ಹೇಳೋ? ಇಲ್ಲ ಸರ್, ಏನು ಆವಾಸ್ ಎಲ್ಲ ಹಾಕ್ತೀಯಲ್ಲ ನನ್ಗಳ ಆವಾಸ್ ಹಾಕಲ್ವ ನೀನು ಏ ಅಂತ? ಹಾಂ, ಆವಾಸ್ ಎಲ್ಲ ನಡೆಯಲ್ಲ, ಗೊತ್ತಾಯ್ತಾ? ಪೊಲೀಸ್ನವ್ರು ಇರೋದು ನಿಮಗೆ ಆವಾಸ್ ಹಾಕೋಕ್ಕೆ, ನೀನು ಆವಾಸ್ ಹಾಕ್ಸ್ಕೊಳಕ್ಕಲ್ಲ ಜನಗಳಿಗೆ. ರಿಪೋರ್ಟ್ ಮಾಡ್ತಾನ ಪೊಲೀಸ್ ಸ್ಟೇಷನ್ಗೆ? ಮಾಡ್ತಾನೆ, ಒಂದು ವಾರದಿಂದ ಮಾಡ್ತೇವೆ. ಹ್ಞೂ, ತೋ ಎಲ್ಲ ಡೀಟೇಲ್ಸ್ ಏನಂತ ಗಾಡಿ ಇದೆಯಂತ ನಿಯಂತ್ರ ಗಾಡಿ ಇದೆಯಾ? ಏನು ಗಾಡಿ ಸರ್? ಗ್ಯಾರೇಜಲ್ಲಿ ರಿಪೋರ್ಟ್ ಮಾಡಿ. ನಿಮ್ದು ಕೇಸ್ಗಳಿದೆ, ಕೇಸ್ಗೆ ಕರೆಕ್ಟ್ ಅಟೆಂಡ್ ಆಗಬೇಕು. ಅದಕ್ಕೆ ಕೇಸ್ಗಳದೆಲ್ಲ ಏನಿದೆ ಅದನ್ನ ನಿಂತ ಹೋಗ್ತಾರೆ, ಮತ್ತೆ ಯಾವುದೇ ಇದಕ್ಕೆ ಹೋಗ್ಬಾರ್ದು. ಆಯ್ತು, ಎಲ್ಲ ಗೊತ್ತಿದೆ, ಗೊತ್ತಿದ್ದೆ ಮಾತಾಡೋದು ನಮಗೆ ಗೊತ್ತಿದ್ದಾ? ಎಲ್ಲ ಪ್ರತಿಕಲಿ. ಹಾಂ, ಆಯ್ತು. ಏನಿದೆ
ಮಾಡಬಾರ್ದು ಗೊತ್ತಿದ್ದಾರೆ ನಾವು ಬಾಲ ಕಟ್ ಮಾಡೋದು ಗೊತ್ತ ಹೆಂಗ್ ಕಟ್ ಮಾಡ್ಬೋದ್ರೆ ಒಳ್ಳೆ ಬದುಕಲಿ ಇಲ್ಲ ಆಗ್ಲೇ ಹಾಕ್ಬಿಟ್ಟಿದ್ದಾನೆ ಇಲ್ಲ ಗೊತ್ತಾಗುತ್ತಲ್ಲ ಒಳ್ಳೇದು ಹೇಳ್ತೀವಿ ಎಲ್ಲ ಆದ್ರೆ ಬಾಲ ಕಟ್ಬಿಡ್ತೀವಿ ಮಾತಾಡ್ಬೇಕು ಇಲ್ಲ ಅಂದ್ರೆ ಒಂದು ರೂಪಾಯಿ ಬಿಜೆಪಿ ಹೇಳ್ತಿಲ್ಲ ಅಂತ ಆಕ್ಸಿಡೆಂಟ್ ಆಯ್ತು ಅಂತ ಬರೀ ಕತೆ ಹೇಳ್ತೇನೆ ಅವನ ಸಲ್ಮಾನ್ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.